ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೀವು ನನಗೆ ಕೊಡ್ತಾ ಇದ್ದೀರಾ, ಅದಕ್ಕೆ ನೀವೇ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಾಸ್. ಶಿಷ್ಯ, ಕೊನೆಗೂ ಆ ಗಯ್ಯಾಳಿಗಳವ್ರ ಬುದ್ಧಿ ತೋರಿಸ್ಬಿಟ್ರಲ್ಲೋ. ಅಣ್ಣ, ನಾನು ಅನ್ಕೊಂಡಂಗೆ ಆಯ್ತು, ಆ ಗಯ್ಯಾಳಿ ಮಂಕ್ ಬುದ್ಧಿ ಎರ್ಚೇ ಬಿಟ್ಲು, ಕೊನೆಗೆ ನೀವು ಸೋತೇ ಹೋದ್ರಿ. ಲೇ, ಈ ಅಕ್ಕಿಲು ಸೋತು ಗೆಲ್ಲೋನು, ಇವ್ರನ್ನ ಅಷ್ಟು ಸುಲಭವಾಗಿ ಬಿಡ್ತೀನಿ ಅನ್ಕೊಂಡಿದ್ಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಬೇಗ ಬನ್ರಿ. ನಾನ್ ಹೇಳೋದ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯಾವ್ದೇ ಕಾರಣಕ್ಕೂ ಆ ಅಕ್ಕಿಲು ಮಾಂಗಲ್ಯ ಸರ ಕದಿಯಕ್ ಬಂದಿದ್ನಲ್ಲ, ಆ ವಿಷಯ ಮನೇಲಿರೋರು ಯಾರಿಗೂ ಗೊತ್ತಾಗ್ಬಾರ್ದು. ಯಾಕಬಿ ಗೊತ್ತಾಗ್ಬಾರ್ದು? ಅವ್ರೆಲ್ರಿಗೂ ಹೇಳಿದ್ರೆ ತಾನೇ ಅವ್ನಿಗೆ ಬುದ್ಧಿ ಕಲ್ಸಕ್ಕಾಗೋದು. ಚೋ, ಅಲ್ಲೇ ನೀವ್ ತಪ್ಪು ತಿಳ್ಕೊಂಡಿರೋದು. ಸೀತಮ್ಮಂಗೆ ಮೊದ್ಲು ಗುಲಾಬಿನ್ ಕಂಡ್ರೆ ಆಗ್ತಿರ್ಲಿಲ್ಲ, ಈಗ ನಿಧಾನವಾಗಿ ಅವಳನ್ನ ಸೊಸೆ ಅಂತ ಒಪ್ಕೊಳಕ್ಕೆ ಶುರು ಮಾಡಿದ್ದಾರೆ. ಈ ಟೈಮಲ್ಲಿ ಅಕ್ಕಿಲು ಮಾಂಗಲ್ಯ ಸರ ಕದಿಯೋಕ್ ಬಂದಿದ್ದ ಅನ್ನೋದು ಅವ್ರಿಗೇನಾದ್ರು ಗೊತ್ತಾದ್ರೆ ಶಕುನ ಸರಿ ಇಲ್ಲ. ಈಗ ಈ ಶಾಸ್ತ್ರ ಮಾಡೋದ್ ಬೇಡ, ಮುಂದೆ ಹಾಕೋಣ ಅಂದ್ಬಿಟ್ರೆ ಏನ್ರಿ ಮಾಡೋದು? ಅದಕ್ಕೆ ಮಾಂಗಲ್ಯ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಯಾವ್ದಾದ್ರು ಒಂದ್ ಟೈಮ್ ನೋಡ್ಕೊಂಡು ವಿಷಯ ಹೇಳೋಣ. ಆಯ್ತಮ್ಮೆ, ನೀನ್ ಆರ್ಡರ್ ಮಾಡಿದ್ಮೇಲೆ ಅದನ್ನ ಪಾಲಿಸ್ದಿರಕ್ಕಾಗತ್ತಾ? ನೀನ್ ಒಂದ್ಸಲ ಹೇಳಿದ್ರೆ ಅಚ್ಚೊಡ್ದಂಗೆ ಮರೆಯೋದೇ ಇಲ್ಲ. ಅದೇನ್ ದಬ್ಬಾಗ್ತೀರಾ ನೋಡ್ತೀನಿ ಬನ್ನಿ. ಗೌಡ್ರೆ, ಏನು ಆಗ್ಲಿಲ್ವಾ? ಹುಷಾರಾಗ ಹೋಗ್, ಹುಷಾರಾಗ್ ಬಂದ್ರಾ? ಅಯ್ಯೋ ಮೇಡಮ್ ಅವ್ರೆ, ನೀವ್ ಇಲ್ಲಿ ಇರ್ಬೇಕಾದ್ರೆ ನಾನು ಅಲ್ಲಿ ಚೆನ್ನಾಗಿದ್ದೆ ಇರ್ತೀನಿ. ನಾವಿಬ್ರು ತಾನೇ ಹೋಗಿದ್ವಿ, ಅವ್ರೊಬ್ರೆ ಹೋಗಿದ್ರಾ? ಏನ್ರಿ ಅವ್ರು ಮಾತ್ರ ವಿಚಾರಿಸ್ಕೊತಾ ಇದ್ದೀರಾ? ನಿಮ್ ಕಣ್ಣಿಗ್ ನಾನ್ ಕಾಣಿಸ್ತಾ ಇಲ್ವಾ? ಅಂದ್ರೆ ನೀವ್ ಒಂಥರ ಆನೆ ಇದ್ದಂಗೆ, ಗೌಡ್ರು ಇರುವೆ ಇದ್ದಂಗೆ. ಯಾರಾದ್ರೂ ಏನಾದ್ರೂ ಬೇಜಾರ್ ಮಾಡಿದ್ರೆ ಮನ್ಸಕ್ ತಗೊಂಡ್ಬಿಡ್ತಾರೆ. ಏನಾ ನೋನಾ? ರೇಖಾ ಮೇಡಮ್ ಅವ್ರೆ, ಇವಳು ನನ್ನ ಅರ್ಥ ಅಂಗೆ, ಇವಳೇ ನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀವು ನೋಡಿ ನನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಇದಕ್ಕೆ ನೀವ್ ಅಂದ್ರೆ ನನಗೆ ಇಷ್ಟ ಆಗೋದು, ಗೆಳತಿಯಾಗಿ ಇಷ್ಟ ಆಗೋದು ಒಂದೇ. ಏನ್ ಹಿಂಗೆ ಮಾತಾಡ್ತಾ ಇರ್ತೀರಾ? ಮುತ್ತಿನಾರ ತೋರಿಸ್ತೀರಾ? ಮುತ್ತಿನಾರ ಅಲ್ಲ ರೀ, ಅದು ಮಾಂಗಲ್ಯ ಸರ. ಅದೇ ತೋರಿಸಿ. ತೋರಿಸ್ತೀನಿ ತೋರಿಸ್ತೀನಿ ಗುಲಾಬಿ, ತೋರಿಸ್ತೀನಿ. ನಿನಗೆ ಇಷ್ಟ ಆಯ್ತಾ ಅಂತ ಹೇಳು, ಆಯ್ತಾ? ನೋಡು, ತಗೋ, ಕೊಡಿ ನೋಡು. ವಾವ್, ಸೂಪರ್ ಆಗಿದೆ, ಸಖತ್ ಆಗಿದೆ. ನಿಂಗೆ ನಿಜವಾಗ್ಲೂ ಇಷ್ಟ ಆಯ್ತಾ? ಹ್ಞೂ ಅಕ್ಕ, ಇಷ್ಟ ಆಯ್ತು. ಏನಪ್ಪ ಮಹಾಶೂರ, ನಿನಗೇನ್ ಅನ್ನಿಸ್ತಾ ಇದೆ? ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತಂದ್ಮೇಲೆ ನನ್ನ ಕೇಳೋದ್ರಲ್ಲಿ ಏನಿದೆ ಗೌಡ್ರೆ? ನನಗಿಂತ ನಿನಗಿಷ್ಟ ಆಗ್ಬೇಕಪ್ಪ, ಯಾಕಂದ್ರೆ ಪಿಪಿನೂ ನಿಂದೆ, ಊದವನು ನೀನೆ, ಹಾಗಾಗಿ ನಿನಗೆ ಇಷ್ಟ ಆಗ್ಬೇಕು. ಗೌಡ್ರೆ, ನೀವ್ ಸುಮ್ನೆ ಏನೇನೋ ಮಾತಾಡ್ತಾ ಇದೀರಾ. ನಾನೇನೇನೋ ಮಾತಾಡ್ತಿಲ್ಲಪ್ಪ, ಇರೋದನ್ನೇ ಮಾತಾಡ್ತಿದ್ದೀನಿ. ತಾಳೆ ಕಟ್ಟೋನು ನೀನೆ ಅಂದ್ಮೇಲೆ ಕರಿಮಣಿ ಮಾಲೀಕ ನೀನೆ ಅಲ್ವಾ? ಹಾಗಾಗಿ ನಿನಗೆ ಮೊದಲು ಇಷ್ಟ ಆಗ್ಬೇಕು. ಬಾಯ್ ಮುಚ್ಚ್ರಿ, ಸಾಕು. ಅವ್ರು ಹೇಳಿದ್ದು ಅವ್ರಿಗೆ, ನಿಮ್ಗಲ್ಲ. ನೀವ್ ಯಾಕ್ರಿ ಬಾಯ್ ಮುಚ್ಕೊಂಡ್ರಿ? ಅವ್ರಿಗೆ ಹೇಳಿದ್ರೆ ನನ್ಗೆ ಹೇಳ್ದಂಗೆ, ಅಂದ್ರೆ ಅವ್ರಿಗೆ ಹೇಳಿದ್ಮೇಲೆ ನನ್ಗೆ ಹೇಳ್ತೀರಾ ಅಂತ ಸುಮ್ನೆ ನಿತ್ಕೋತೀರಾ? ರೀ, ಖಾಲಿ ಜಾರೊಳಗಡೆ ಕೈ ಹಾಕಿ ಅಲರ್ಟ್ಸಂಗೆ ಮಾತಾಡ್ಬೇಡಿ, ಸುಮ್ನೆ ಇರಿ. ನೀವು ಡಿಸೈನ್ ಅವ್ರಿಬ್ರಿಗೂ ಇಷ್ಟ ಆಗಿದೆ. ಸೀತಮ್ಮನು ಬಂದ್ರಲ್ಲ, ಸೀತಮ್ಮಂಗೂ ಇಷ್ಟ ಆಗತ್ತೆ. ನಾಳೆ ಕಾರ್ಯಕ್ರಮನ ಮುಂದುವರ್ಸ್ಬಿಡದೆ ನೋಡಿ ಸೀತಮ್ಮ, ನೋಡಿ ಸೀತಮ್ಮ, ಚೆನ್ನಾಗಿದೆ ಅಲ್ವಾ?
ಯಾಕೆ ಅತ್ತೆ ಆಗ್ಲಿಂದ ಒಂಥರ ಇದಾರೆ? ಅವ್ರು ಈ ತಾಳಿಶಾಸ್ತ್ರನ ಮನ್ಸಿಟ್ಟು ಮಾಡ್ತಿದಾರೋ ಅಥವಾ ಮನೆಯವ್ರು ಏನಾದ್ರೂ ಅನ್ಕೋತಾರೆ ಅಂತ ಮಾಡ್ತಿದಾರೋ ಗೊತ್ತಿಲ್ವಲ್ಲ. ದೇವ್ರೆ, ಶಾಸ್ತ್ರಕ್ಕೆ ಏನು ತೊಂದರೆ ಆಗದೆ ಇರೋ ತರ ನೋಡ್ಕೊಳಪ್ಪ. ಏನಪ್ಪ ಸಮರ್ಥ್, ನಿನಗಿಷ್ಟ ಆಯ್ತಾ? ಗುಲಾಬಿ ನಾಚ್ಕೋಬೇಕು, ತಾಳಿ ಕೊಟ್ಟು ಗಂಡೆ ನಾಚ್ಕೋತಾ ಇದಾರೆ. ಹೇಳು ಆಶಿಕಾ. ಆಂಟಿ, ನನ್ನ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಹ್ಮ್, ಬಟ್ ತಗೊಂಡ್ ಬರೋದಕ್ಕೆ ಯಾರು ಸಿಗ್ತಾ ಇಲ್ಲ. ಮನೇಲಿ ಯಾರಾದ್ರೂ ಇದ್ರೆ ಸ್ವಲ್ಪ ಕಳಿಸ್ತೀರಾ ಪ್ಲೀಸ್? ಸರಿನಮ್ಮ, ಕಳಿಸ್ತೀನಿ. ಗೌಡ್ರೆ, ಆಶಿಕಾ ಬರ್ತಾ ಇದ್ದಾಳಂತೆ, ಅವಳು ಒಬ್ಬಳಿಗೆ ಲಗೇಜ್ ತರೋಕ್ ಆಗಲ್ವಂತೆ, ನೀವ್ ಹೋಗಿ ಕರ್ಕೊಂಡ್ ಬಂದ್ಬಿಡಿ. ನಾನ್ಯಾಕೆ ಹೋಗಿ ಅವ್ರ ಲಗೇಜ್ ತಗೊಂಡ್ಬರ್ಬೇಕು? ಬೇರೆ ಯಾರನ್ನಾದ್ರೂ ಕಳಿಸಿ. ಇಷ್ಟಕ್ಕೂ ನನಗ್ ಬರೋ ಕಮಿಷನ್ ತಪ್ಸಿ ಅವ್ರನ್ನ ಮನೆಯೊಳಗೆ ಕರ್ಕೋತಿದ್ರ? ಇದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಈಗೇನ್ ನೀವು ಹೋಗ್ತಿರೋ, ನಾನೇ ಹೋಗ್ಲು. ಅಮ್ಮ, ನೀವ್ ಯಾಕೆ ಹೋಗ್ತೀರಾ? ನಾನೇ ಹೋಗ್ತೀನಿ ಬಿಡಿ. ನೀವ್ ಯಾಕೆ ಹೋಗ್ತೀರಾ? ಬೇಕಿದ್ರೆ ನಾನೇ ಹೋಗ್ತೀನಿ. ಅಯ್ಯೋ, ನಾನ್ ಹೋಗ್ತೀನಿ ನಾನ್ ಹೋಗ್ತೀನಿ ಅಂತ ನೀವಿಬ್ರು ಯಾಕೆ ಜಗಳಾಡ್ತೀರಾ? ರೇ, ಇಲ್ಲೇನ್ ನಿಮ್ಗೆ ಮಾಡಕ್ ಬೇಕಾದಷ್ಟು ಕೆಲ್ಸ ಇದ್ಯಾ? ಸುಮ್ನೆ ಹೋಗ್ ಬಂದ್ರಿ. ಹಾ, ಏನಮ್ಮೇ, ನನ್ನ ನೀನ್ ಕೂಲಿಯವನು ಅನ್ಕೊಂಡಿದ್ಯಾ? ಯಾರ್ಯಾರ್ದು ಲಗೇಜ್ ಎತ್ಕೊಂಡ್ಬರಕ್ಕೆ ನನ್ನ ಕೈಯಿಂದ ಆಗಲ್ಲ, ನೀವೇ ಯಾರಾದ್ರೂ ಹೋಗಿ. ಈಗ ನೀವ್ ಹೋಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಮನೆಯಿಂದ ಹೊರಗ್ ಹಾಕ್ತಿವಿ. ನೀವ್ ಹೆಣ್ತೀರ ಹೇಗೆ? ಯಾವಾಗ ನೋಡಿದ್ರು ಗಡ್ಡನ ಮನೆಯಿಂದ ಹೊರಗ್ ಹಾಕಕ್ಕೆ ನೋಡ್ತಿರ್ತೀರಾ? ಅಮ್ಮೆ, ಈಗ ಮಳೆಗಾಲ ಬೇರೆ, ಗುಡುಗು ಸಿಡಿಲು ಮಿಂಚು ಬರ್ತಾ ಇರುತ್ತೆ. ಅಕಸ್ಮಾತ್ ಸಿಡ್ಲು ಹೊಡೆದ್ಬಿಟ್ಟು ನಾನ್ ಸೆಟ್ಕೊಂಡ್ಬಿಟ್ರೆ? ಸೆಟ್ಕೊಂಡ್ರೆ ಬಿಸಿನೀರ್ ಗದ್ದೆ ಸರಿ ಮಾಡಬಹುದು, ಆದ್ರೆ ಸೊಳ್ಳೆ ಕಚ್ಚಿ ಡೆಂಗು ಬಂದ್ಬಿಟ್ರೆ? ಅದಕ್ಕೆ ಸೇಫ್ಟಿಗೆ ಸೊಳ್ಳೆ ಪರ್ದ ಕಟ್ಕೊಂಡು ಹೋಗಿ. ಆಯ್ತು ಬಿಡಿ, ಹಂಗೆ ಹೋಗ್ತೀನಿ. ಅವ್ರೊಬ್ರೆ ಹೋಗದ ಇಲ್ಲ, ಜೊತೆ ನಿಮ್ಮನ್ನು ಕಳಿಸ್ಲ? ಅವ್ರೊಬ್ರೆ ಹೋಗ್ಲಿ, ಹೋಗ್ರಿ ಬೇಗ. ಬರ್ಲಾ, ಗುಡ್ ಲಕ್, ಕಂಗ್ರಾಚುಲೇಷನ್. ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಬರೇ ತಲೆಹಟನೆ ಮಾಡ್ಕೊಂಡಿರ್ತೀರಲ್ಲ ಮೂರ್ ಹೊತ್ತು, ನೀವು ನಿಮ್ಗೆ ಹೇಳಿದ್ದವ್ರು. ಆಶಿಕಾ ಬರ್ತಿರೋದು ಗುಲಾಬಿಗೆ ಇಷ್ಟ ಆಗ್ತಿಲ್ವಾ? ಅವ್ರು ಬರ್ತಿರೋದು ಸರಿನೋ ತಪ್ಪೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನು ಯಾಕೆ ಈಗ ನಡ್ಕೋತಾ ಇದ್ದೀನಿ? ಇಷ್ಟು ದಿವಸ ಈ ಗುಲಾಬಿ ನನ್ನ ಮಗನಿಗೆ ಸರಿಯಾದ ಜೋಡಿ ಅಲ್ಲ ಅಂತ ಹೇಳ್ತಿದ್ದೋಳು, ಈಗ ಯಾಕೆ ಅವಳನ್ನ ಒಪ್ಕೊಳ್ಳೋ ಮನಸ್ಸು ಮಾಡ್ತಾ ಇದ್ದೀನಿ? ನಾಲ್ಕು ಮಣಿ ಹೇಳ್ದಾಗೆ ಇವಳನ್ನ ದೂರ ಮಾಡೋದೇ ಒಳ್ಳೆಯದಾ? ಇಲ್ಲ, ಸಮರ್ಥ್ಗೆ ಇವಳಿಂದ ಡಿವೋರ್ಸ್ ಕೊಡಿಸಿ ನನ್ನ ಇಷ್ಟದ ಹುಡುಗಿಯನ್ನ ಕರ್ಕೊಂಡು ಬಂದು ಮದುವೆ ಮಾಡೋದು ಒಳ್ಳೆಯದಾ?